ಸ್ಥಳೀಯ ಸರ್ಕಾರಿ ಆಸ್ಪತ್ರೆಯಲ್ಲಿ ನವಜಾತ ಶಿಶುವನ್ನ ಕಳ್ಳತನ ಮಾಡಿ ಪರಾರಿಯಾಗಲು ಯತ್ನಿಸಿದ ಮಹಿಳೆಯೂರ್ವಳನ್ನ ಡಿವೈಎಸ್ಪಿ ಶ್ರೀಪಾದ ಜಲ್ದೆ ಹಾಗೂ ಸಿಪಿಐ ರವೀಂದ್ರ ನಾಯ್ಕೋಡಿ ನೇತೃತ್ವದ ಅಥಣಿ ಪೊಲೀಸ್ ತಂಡ ಬಂಧಿಸಿ ನವಜಾತ ಶಿಶುವನ್ನ ತಾಯಿಗೆ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದೆ ಎಂದು ಪೊಲೀಸ್ ವರಿಷ್ಠಾಧಿಕಾರಿ ಸಂಜೀವ ಪಾಟೀಲ ತಿಳಿಸಿದರು ಅವರು ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಸಾಕಷ್ಟು ಸಮಯದವರೆಗೂ ಮಗುವನ್ನ ತರದೇ ಇದ್ದಾಗ ಸಂಶಯಪಟ್ಟ ತಾಯಿ ಹಾಗೂ ಕುಟುಂಬದ ಇತರೆ ಸದಸ್ಯರು ಆಸ್ಪತ್ರೆಯ ಸಿಬ್ಬಂದಿಯ ಗಮನಕ್ಕೆ ತಂದಿದ್ದಾರೆ ಕೆಲ ಸಮಯ ಹುಡುಕಿದ್ರು ಸಿಗದೇ ಇದ್ದಾಗ ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ ಹಿನ್ನೆಲೆಯಲ್ಲಿ ಪೊಲೀಸರು ಕಾರ್ಯಪ್ರವೃತ್ತರಾದರೆಂದು ತಿಳಿಸಿದರು ಆಮೇಲೆ ವೈಟ್ ಏಪ್ರನ್ ಹಾಕೊಂಡು ಮುಖಕ್ಕೆ ಮಾಸ್ಕ್ ಹಾಕೊಂಡು ಅಲ್ಲಿ ಈ ವಾರ್ಡನ್ ಎಂಟರ್ ಆಗಿರೋದ್ರ ಬಗ್ಗೆ ಅಲ್ಲಿ ಸುತ್ತಮುತ್ತಲು ಜಾಗದಲ್ಲಿ ಅದನ್ನು ತಪಾಸಣೆ ಮಾಡಿಸಿದಾಗ ಗೊತ್ತಾಗುತ್ತೆ ಆ ಮಹಿಳೆ ಯಾರು ಅಂತ ಹೇಳಿಬಿಟ್ಟು ಅದನಂತರ ನಮ್ಮ ತಂಡ ಆ ಮಹಿಳೆ ಮನೆಗೆ ಹೋಗಿ ವೆರಿಫೈ ಮಾಡಕ್ಕೆ ನೋಡಿದಾಗ ಆ ಮಹಿಳೆ ಅಲ್ಲಿ ಇರದೇ ಇರೋದು ಕಂಡು ಬರ್ತದೆ ಈ ತನಿಖೆ ಮುಂದುವರಿಸಿದಾಗ ಮಹಿಳೆ ಈ ಮಹಾರಾಷ್ಟ್ರವನ್ನು ಎಂಟರ್ ಆಗಿ ಅಲ್ಲಿ ಚಲಿಸ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಬಂದಿದೆ ಆ ಮೇರೆಗೆ ನಮ್ಮ ಇನ್ಸ್ಪೆಕ್ಟರ್ ನಾಯ್ಕೋಡಿ ಅವರು ನಮ್ಮ ಕಾಗವಾಡ ಸಬ್ ಇನ್ಸ್ಪೆಕ್ಟರ್ ರಬಕಿಯವರಿಗೆ ಮಾಹಿತಿಯನ್ನು ನೀಡಿರ್ತಾರೆ ಸೊ ಅಲ್ಲಿ ಹೋಗಿಬಿಟ್ಟು ನಮ್ಮ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಅವರ ತಂಡ ಆಮೇಲೆ ಇದನ್ನು ಮಾಡಿರ್ತಾರೆ ಏನೋ ಅವರನ್ನು ಇಂಟರ್ಸೆಪ್ಟ್ ಮಾಡಿ ಸಾಂಗ್ಲಿ ಜಿಲ್ಲೆ ಮಹಾರಾಷ್ಟ್ರ ಮಿರಜ್ ತಾಲೂಕು ಅಲ್ಲಿನ ಮೈಶಾಳ ಅನ್ನೋ ಗ್ರಾಮದಲ್ಲಿ ಈ ಒಂದು ಮಹಿಳೆ ಆರೋಪಿತ ಮಹಿಳೆ ಏನಿದ್ದಾರೆ ಆ ಮಹಿಳೆಯಿಂದ ಅವರು ಇದನ್ನು ಮಗುವನ್ನು ವಶಪಡಿಸಿಕೊಂಡು ವಾಪಸ್ ಕರ್ಕೊಂಡು ಬಂದು ಈ ಇದನ್ನು ಆರೋಪಿತ ವ್ಯಕ್ತಿಯನ್ನು ಸಹಿತ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ ತದನಂತರ ಈ ಘಟನೆ ಆದ ತಕ್ಷಣ ನಾನು ಬೆಳಗಾವಿ ಜಿಲ್ಲಾ ಪಂಚಾಯತ್ ಸಿಇಒರವರಿಗೆ ದೂರವಾಣಿಯಲ್ಲಿ ಮಾತನಾಡಿದ್ದೇನೆ ಆಮೇಲೆ ಈಗಲೂ ಸಹಿತ ಬಂದ ತಕ್ಷಣ ಕೆಲವು ಏನು ಭದ್ರತೆ ವ್ಯವಸ್ಥೆಯಲ್ಲಿ ಏನು ನ್ಯೂನತೆಗಳಿವೆ ಅಥಣಿ ಜಿಲ್ಲಾ ತಾಲೂಕು ಆಸ್ಪತ್ರೆಯಲ್ಲಿ ಅದನ್ನು ಸಹಿತ ಅವ್ರ ಗಮನಕ್ಕೆ ತಂದಿದ್ದೀನಿ ಇಲ್ಲಿ ಅಮೂಲಾಗ್ರ ಮಟ್ಟದಲ್ಲಿ ಅಮೂಲಾಗ್ರವಾಗಿ ಇಲ್ಲಿ ನಮ್ಮ ಭದ್ರತೆಯಲ್ಲಿ ಸ್ವಲ್ಪ ಬದಲಾವಣೆ ಆಗಬೇಕಾಗಿದೆ ಅದನ್ನು ಅವ್ರ ಗಮನಕ್ಕೆ ಈಗಲೇ ತರ್ತೀನಿ ನಾನು ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳು ಆಗದೇ ಇರೋ ಥರ ಆಗೋದಕ್ಕೆ ನಾನು ಎಲ್ಲ ರೀತಿಯ ಪ್ರಯತ್ನವನ್ನು ಇಲಾಖೆಯಿಂದ ಬಯಸ್ತೀನಿ ಅವರಿಂದ ಅದಲ್ಲದೆ ಬೇರೆ ಹಾಸ್ಪಿಟಲಲ್ಲೂ ಸಹಿತ ಇಂಥ ಒಂದು ಪರಿಸ್ಥಿತಿಗಳು ಉದ್ಭವ ಆಗದೇ ಇರಲಿ ಅನ್ನೋ ಒಂದು ಕಾರಣದಿಂದಾಗಿ ತಮ್ಮೆಲ್ಲ ಮಾಧ್ಯಮ ಮಿತ್ರ ಮೂಲಕ ನಾನೊಂದು ಅಪೀಲ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಎಲ್ಲ ಆಸ್ಪತ್ರೆ ಆಡಳಿತ ಮಂಡಳಿಯವರಿಗೆ ಈ ಸಿಬ್ಬಂದಿಯ ಅಲ್ಲಿ ಸಿಬ್ಬಂದಿ ಇರಲಿ ಆಸ್ಪತ್ರೆಗೆ ಬರ್ತಕ್ಕಂಥ ವೈದ್ಯರೇ ಇರಲಿ ಅವರಿಗೆ ಒಂದು ನಿಗದಿತ ಒಂದು ಗುರುತಿನ ಪತ್ರ ಕೊಡಬೇಕು ಅವರಿಗೆ ಅದರ ಪ್ರಕಾರ ಅವರಿಗೆ ಒಳಗಡೆ ಬರೋದು ಮತ್ತು ಹೊರಗಡೆ ಬರೋದಕ್ಕೆ ಪ್ರವೇಶವನ್ನು ನೀಡಬೇಕು ಮತ್ತು ಅವರು ಯಾರು ರೋಗಿಗಳ ಜೊತೆ ಬರ್ತಾ ಇರ್ತಾರೆ ಅವ್ರು ಬಂದು ಹೋಗುವಂಥವ್ರ ಬಗ್ಗೆ ನಿಖರವಾದಂಥ ಒಂದು ಮಾಹಿತಿಯನ್ನು ಒಂದು ರಿಜಿಸ್ಟ್ರಲ್ಲಿ ಮೇಂಟೈನ್ ಮಾಡ್ತಾ ಹೋಗಬೇಕು ಮತ್ತು ಎಲ್ಲ ಎಂಟ್ರಿ ಮತ್ತು ಎಕ್ಸಿಟ್ಗಳನ್ನು ಸಿ ಸಿ ಟಿ ವಿಯಿಂದ ಕವರ್ ಮಾಡಬೇಕಂತ ಹೇಳ್ಬಿಟ್ಟು ನಾವು ಈ ಎಲ್ಲ ಒಂದು ಆಸ್ಪತ್ರೆಗಳಲ್ಲಿ ಈ ವ್ಯವಸ್ಥೆ ಬರೋದಕ್ಕೆ ಪತ್ರವಾರನ್ನು ಕೂಡ ಮಾಡ್ತೀವಿ ಈ ವೇಳೆ ಅಥಣಿ ಡಿವೈಎಸ್ಪಿ ಶ್ರೀಪಾದ ಜಲ್ದೆ ಸಿಪಿಐ ರವೀಂದ್ರ ನಾಯ್ಕೋಡಿ ಪಿಎಸ್ಐ ಶಿವಶಂಕರ ಮುಖರಿ ಪಿಎಸ್ಐ ಭೀಮಪ್ಪ ರಂಭಕವಿ ಪ್ರೊಬೇಷನರಿ ಪಿಎಸ್ಐ ಪ್ರವೀಣ್ ಗರಿಬಾಳ ಪೊಲೀಸ್ ಸಿಬ್ಬಂದಿಗಳಾದ ಮಹೇಶ್ ದೊಡ್ಡಮನಿ ಎಎ ಇರಕರ ಮಹಾಂತೇಶ ಪಾಟೀಲ ಎಜಿ ಆರೇರ ಎಸ್ಎಲ್ ಬಾಡಕರ ಜಿಎಚ್ ಹೊನವಾಡ ಪಿಬಿ ನಾಯಕ ಪಿಎನ್ ಕುರಿ ಬಿವೈ ಮನ್ನಾಪುರ ಜೆಎಚ್ ಡಾಗೆ ಎಸ್ಸಿ ಬಾಗಿ ಕೆಬಿ ಶಿರಗುರ ಎಸ್ಎಸ್ ನಂದಿವಾಲಿ ಬಿಆರ್ ವ್ಯಾಪಾರಿ ಮತ್ತು ಇನ್ನೂ ಹಲವಾರು ಮಂದಿ ಉಪಸ್ಥಿತರಿದ್ದರು ಸತೀಶ್ ಕೋಳಿ ವಿ4 ನ್ಯೂಸ್ ಅಥಣಿ